ಕುಷ್ಟಗಿ ಪಟ್ಟಣದ ಬಾಲಕರ ಪದವಿ ಪೂರ್ವ ಕಾಲೇಜಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಾಲೂಕು ಆಡಳಿತದಿಂದ ನೀಡುತ್ತಿರುವ ಉಚಿತ ತರಬೇತಿ ಶಿಬಿರಕ್ಕೆ ಹಲವಾರು ಉಪಯುಕ್ತ ಹೊಸ ಆವೃತ್ತಿಗಳ ಪುಸ್ತಕಗಳನ್ನು ಕುರಿ ಮತ್ತು ಉನ್ನೆ ನಿಗಮದ ಅಧ್ಯಕ್ಷರಾದ ಶರಣು ತಳಿಕೇರಿ ಅವರು ತಹಸೀಲ್ದಾರರಾದ ಎಂ ಸಿದ್ದೇಶ್ ಅವರಿಗೆ ಹಸ್ತಾಂತರಿಸಿದರು. ನಂತರ ಮಾತನಾಡಿದ ಅವರು, ವಿದ್ಯೆ ಜ್ಞಾನ ಯಾರೊಬ್ಬರ ಸ್ವತ್ತು ಅಲ್ಲ. ಯಾರು ಬೇಕಾದರೂ ಕಠಿಣ ಪರಿಶ್ರಮದಿಂದ ಶ್ರದ್ಧೆಯಿಂದ ಓದಿದರೆ ಏನಾದರೂ ಸಾಧಿಸಬಹುದು. ನಮ್ಮ ತಂದೆ ಕೆಇಬಿಯಲ್ಲಿ ಒಬ್ಬ ಸಾಮಾನ್ಯ ಲೈನ್ಮ್ಯಾನ್ ಆಗಿ ಕೆಲಸ ಮಾಡಿದವರು. ಹನುಮನಾಳದಲ್ಲಿ ನಮ್ಮ ಹತ್ತಿರ ಇದ್ದ ಹಾಸ್ಟೆಲ್ನಲ್ಲಿ ಬಡ ಮಕ್ಕಳಿಗೆ ಕಾಪಿ ಪುಸ್ತಕ ಪೆನ್ನು ಕೊಡಿಸೋದನ್ನು ನಾನು ನೋಡಿದ್ದೆ. ಅದೇ ಇಂದು ನನಗೆ ಪ್ರೇರಣೆಯಾಗಿ ತಮಗೆ ಸಣ್ಣ ಪ್ರಮಾಣದ ಸಹಾಯ ಮಾಡಲು ಪ್ರೇರೇಪಿಸಿದ್ದು ಅಂತ ಹೇಳಿದರು. ಇನ್ನು ಹೆಚ್ಚುವರಿಯಾಗಿ ಯಾವುದಾದರೂ ಪುಸ್ತಕಗಳು ತಮಗೆ ಬೇಕಾದಲ್ಲಿ ನನಗೆ ತಿಳಿಸಿ, ನಾನು ಕಳುಹಿಸಿಕೊಡುತ್ತೇನೆ ಅಂತ ತಾಲೂಕು ಅಧಿಕಾರಿಗಳಲ್ಲಿ ಮನವಿ ಮಾಡಿದರು. ಅಲ್ಲದೆ ತಾವೆಲ್ಲರೂ ಸದರಿ ಪುಸ್ತಕಗಳ ಸದುಪಯೋಗ ಮಾಡಿಕೊಂಡು ಪರೀಕ್ಷೆಯನ್ನು ಚೆನ್ನಾಗಿ ಬರೆಯಿರಿ, ಯಾರು ಅನವಶ್ಯಕ ಸಮಯ ವ್ಯರ್ಥ ಮಾಡಿಕೊಳ್ಳದೆ ಓದಿನ ಕಡೆಗೆ ಹೆಚ್ಚು ಗಮನ ಹರಿಸಿ ಅಂತ ಶಿಬಿರಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರರಾದ ಎಂ ಸಿದ್ದೇಶ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಚನ್ನಬಸಪ್ಪ ಎಂ, ಸಿಡಿಪಿಒ ಅಮರೇಶ್, ಶಶಿಧರ್ ಕವಲಿ, ವಿದ್ಯುತ್ ನಿಗಮದ ಸದಸ್ಯರಾದ ಮುತ್ತು ರಾಠೋಡ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಿಎಸ್ಸಿ ಮಾಲಗತ್ತಿ, ಎಸ್ 9 ಟಿವಿ, ಕುಷ್ಟಗಿ.